ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್. ಇವತ್ತು ನಾನು ಬಂದು ಒಂದು ಮಿಲ್ಕ್ ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಇದ್ದೀನಿ, ಅಂದರೆ ಹಾಲು ಉತ್ಪಾದನಾ ಕೇಂದ್ರದಲ್ಲಿ. ನಾವು ದಿನನಿತ್ಯ ಹಾಲನ್ನ ಯೂಸ್ ಮಾಡ್ತೀವಿ, ಆದ್ರೆ ಅದು ಹೇಗೆ ತಯಾರಾಗುತ್ತೆ ಅಂತ ತುಂಬಾ ಜನ ತಿಳ್ಕೊಂಡಿರಲ್ಲ. ಈಗ ಹಳ್ಳಿ ಕಡೆ ಎಲ್ಲ ಆದ್ರೆ ಹಸುವಿನ ಬಂದಂತ ಒಂದು ಹಾಲನ್ನ ಡೈರೆಕ್ಟ್ ಆಗಿ ಅವರ ಒಂದು ಮನೆ ಬಳಕೆಗೆ ಉಪಯೋಗಿಸ್ಕೊಳ್ತಾರೆ. ಆದ್ರೆ ಈ ಟೌನ್ ಕಡೆ ಆಗಿರ್ಬೋದು, ಈಗ ಇತ್ತೀಚೆಗೆ ಹಳ್ಳಿ ಕಡೆಲ್ಲೂ ಕೂಡ ಈಗ ಪ್ಯಾಕೆಟ್ ಹಾಲುಗಳನ್ನ ಯೂಸ್ ಮಾಡ್ತಾರೆ. ಈಗ ಒಂದು ಹಾಲು ಪ್ಯಾಕೆಟ್ ಆಗ್ಬೇಕು ಅಂದ್ರೆ ಅದಕ್ಕೆ ತುಂಬಾನೇ ಪ್ರೊಸೆಸ್ ಗಳಿರುತ್ತೆ. ಸೊ ಆ ಒಂದು ಪ್ರೊಸೆಸ್ ಏನು ಅನ್ನೋದನ್ನ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇವತ್ತು ನಾವು ಬಂದು ಶ್ರೀ ಸಾಯಿ ಬಿಂದು ಮಿಲ್ಕ್ ಅನ್ನೋ ಒಂದು ಡೈರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾವು ಆ ಒಂದು ಪ್ರೊಸೆಸ್ ಹೇಗಿರುತ್ತೆ ಮತ್ತೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಹಾಲು ಉತ್ಪಾದನಾ ಕೇಂದ್ರದ ಬಗ್ಗೆ ನಮಗೆ ತಿಳಿಸ್ಕೊಳ್ಳೋದಕ್ಕೆ ಗಂಗಾಧರ್ ಅವರು ಇದ್ದಾರೆ. ಸೊ ಅವರೀಗ ನಮಗೆ ಕಂಪ್ಲೀಟ್ ಆಗಿ, ಸೊ ಈಗ ಒಂದು ಹಾಲು ಈಗ ಕ್ಯಾನಲ್ಲಿ ಬಂದಂತ ಅಂದ್ರೆ ಹಳ್ಳಿ ಕಡೆಯಿಂದ ಕ್ಯಾನಲ್ಲಿ ಬಂದಂತ ಒಂದು ಹಾಲು ಯಾವ ರೀತಿ ಹೊರಗಡೆಗೆ ಹೋಗುತ್ತೆ ಅನ್ನೋದನ್ನ ಇವತ್ತು ನಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್, ಫಸ್ಟ್ ಕ್ಯಾನ್ ಇಂದ ಹಾಲು ಬರುತ್ತೆ, ಹಳ್ಳಿ ಕಡೆಯಿಂದ ಹಾಲು ಬರುತ್ತೆ, ಅದನ್ನ ನಾವು ಇಲ್ಲಿ ಡಂಪ್ ಟ್ಯಾಂಕ್ ಹಾಕ್ತಿವಿ, ಆ ಕಡೆ ಎಂಟ್ರಿ ತಗೊಂತೀವಿ. ಅದಕ್ಕಂತೂ ಒಂದು ಸ್ಯಾಂಪಲ್ ಡಬ್ಬ ಅಂತ ತಗೊಂತೀವಿ, ಒಂದು ಕ್ಯಾನ್ ವೈಸ್, ಒಂದೊಂದು ಸ್ಯಾಂಪಲ್ ಟೆಸ್ಟಿಂಗ್ ಕ್ಯಾನ್ ವೈಸ್, ಪಾಯಿಂಟ್ ವೈಸ್ ಸ್ಯಾಂಪಲ್ ತಗೊಂತೀವಿ. ತಗೊಂಡೋಗಿ ಲ್ಯಾಬ್ಗಳಲ್ಲಿ ಚೆಕ್ ಮಾಡ್ಕೊಂತೀವಿ. ಸರ್, ಇಲ್ಲಿ ಹಾಲು ಹಾಕ್ತೀವಿ, ಹಾಲು ಹಾಕಿದ ಮೇಲೆ ಇಲ್ಲಿ ಎಂಟ್ರಿ ಆಗುತ್ತೆ, ಇಲ್ಲಿ ತೂಕ ಇಲ್ಲಿ ಬರುತ್ತೆ, ಇಲ್ಲಿ ಎಂಟ್ರಿ ಹೊಡೆದ್ರೆ ಇಲ್ಲಿ ಇದರಲ್ಲಿ ಎಂಟ್ರಿ ಆಗುತ್ತೆ. ಆ ತೂಕ ಏನಿದೆ ಅದು ಎಂಟ್ರಿ ತಗೊಂತಾರೆ. ವೆಯ್ಟ್ ಮೇಲೆ ಇಷ್ಟೇ ಲೀಟರ್ ಇದೆ ಅಂತ ಎಷ್ಟೈತೆ ಅಂತ ಇದು ನೋಡಿ ಸರ್, ಇಲ್ಲಿ ಏನೈತೆ ಅದೆಲ್ಲ ಬರುತ್ತೆ, ಐವತ್ತಿಗೆ ಕೌಂಟ್ ಅದೇ ಎಂಟ್ರಿ ತಗೊಂತೀವಿ. ಆ ನಂಬರ್ ಹೊಡೆದ್ಬಿಟ್ಟೆ ಕ್ಯಾನ್ ನಂಬರ್ ಈ ತರ ಬರ್ದು ಕೊಡ್ತಾರೆ, ಕ್ಯಾನ್ ವೈಸ್. ಆ ರೂಟ್ ವೈಸ್ ಕೊಡುವಾಗ ನಾವು ಆ ನಂಬರ್ ಹೊಡೆದ್ಮೇಲೆ ಅದು ತೂಕ ಎಂಟ್ರಿ ಆಗುತ್ತೆ. ಟ್ರಿಪ್ ಸೀಟ್ ಅಂತ ಒಂದು ಐತೆ ನೋಡಿ, ಈಗ ಎಷ್ಟು ಗಾಡಿ ಬಂದೇವೋ ಎಲ್ಲ ಆ ತರ ಟ್ರಿಪ್ ಸೀಟ್ ಎಲ್ಲ ವೆಯ್ಟ್ ಅಲ್ಲಿ ಮೆಸರ್ ಮಾಡ್ಕೇತಾರ, ಲೀಟರ್ ಅಲ್ಲಿ ಮೆಸರ್ ಮಾಡ್ಕೇತಾರ ಸರ್? ಕೆಜಿ ನಲ್ಲಿ ಎಂಟ್ರಿ ಆಗುತ್ತೆ, ಕೆಜಿನಲ್ಲಿ ಲೀಟರ್ ಅಲ್ಲಿ ಅವ್ರಿಗೆ ಮೆಸೇಜ್ ಆಗುತ್ತೆ. ಅಂದ್ರೆ ಕೆಜಿ ಅನ್ನ ಲೀಟರ್ ಕನ್ವರ್ಟ್ ಆಗುತ್ತೆ. ಹೌದು, ಅಲ್ಲಿ ತೂಕ ಆದಾಗ ಆ ಡಂಪ್ ಟ್ಯಾಂಕ್ ಹತ್ರ ಡಂಪ್ ಟ್ಯಾಂಕ್ ಬಿಡ್ತಾರಲ್ಲ ಸರ್, ಅಲ್ಲಿನ ಅಲ್ಲಿಂದ ಬಂದದ್ದು ಈ ಸೈಲೋಗಳಿಗಾರು ತುಂಬೋದು ಖಾಲಿ ಇದ್ರೆ, ಇಲ್ಲ ಅಂದ್ರೆ ಅಲ್ಲೊಂದು ಇದೆ 10,000 ಕೆಪಾಸಿಟಿದು, ಆ ಸೈಲೋಗಾರು ತುಂಬ್ತೀವಿ ಚಿಲ್ಲಿಂಗ್ ಆಗಿ, ಇಲ್ಲಿಂದ ಚಿಲ್ಲಿಂಗ್ ಆಗಿ ಆ ಟ್ಯಾಂಕ್ ಒಳಗೆ. ಅಲ್ಲಿಂದ ಮೋಟ್ರ್ ಪಂಪ್ ಮಾಡುತ್ತೆ, ಪಂಪ್ ಮಾಡಿದಾಗ ಇಲ್ಲಿ ಬರುತ್ತೆ. ಚಿಲ್ಲರ್ಗಳು ಪಂಪ್ ಮಾಡಿದಾಗ ಇಲ್ಲಿ ಬರುತ್ತೆ ನೋಡಿ, ಅಲ್ಲಿಂದ ಹೊರಗಡೆಯಿಂದ ಅಲ್ಲಿ ಬರ್ತಾ ಇದೆ. ಇದು ಈ ಕಡೆಯಿಂದ ಹಿಂಗೆ ಹೋಗಿದ್ದು, ಮತ್ತೆ ಆ ಕಡೆಯಿಂದ ಇದು, ಆ ಕಡೆಯಿಂದ ನೀರು ಏನು ಐ ಬಿ ಟಿ ಸೆಕ್ಷನ್ ಆಚೆ ಹೊರಗಡೆ ಏನಿದೆ ಐ ಬಿ ಟಿ ಸೆಕ್ಷನ್, ಆ ಐ ಬಿ ಟಿ ಸೆಕ್ಷನ್ನಿಂದ ಚಿಲ್ಲರ್ ವಾಟ್ರು ಬರುತ್ತೆ, ಒಂದು ಲೈನ್ ವಾಟ್ರ್ ಹೋಗುತ್ತೆ, ಒಂದು ಲೈನ್ ಹಾಲು ಹೋಗುತ್ತೆ. ಎಷ್ಟು ಡಿಗ್ರಿ ಕೂಲ್ ಮಾಡ್ತೀವಿ ಸರ್? 2-3 ಟೆಂಪ್ರೇಚರಲ್ಲಿ. ಹಾಂ, ನೋಡಿ ಸರ್, ಅಲ್ಲಿ ಥರ್ಮೋಮೀಟ್ರ್ ಇದೆ, ಇವಾಗ ಎಷ್ಟರಲ್ಲಿ ಹೋಗ್ತಾ ಐತೆ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಒಂದು 8 ಇರ್ಬೋದು ಸರ್, ಇಲ್ಲಿ 4 ಇದೆ. ಹಾಂ, 4 ಇದೆ, 4 ಟೆಂಪ್ರೇಚರ್ ಇದೆ, ಮತ್ತೆ ರೀಚಿಲ್ ಆಗ್ತಾ ಇರ್ತದಲ್ಲ, 2-3 ಆಗಂಗೆ ರೀಚಿಲ್ ಮತ್ತೆ ಆಗ್ತಾ ಇರ್ತದೆ. ಇವಾಗಲೇ ಸ್ಟಾರ್ಟಿಂಗಲ್ಲೇ 4 ಹೋಗ್ತಾ ಐತೆ ಅದು, ಮತ್ತೆ ಅದೇ ಆಟೋಮೆಟಿಕ್ ರೊಟೇಟ್ ಆಗ್ತಾ ಇರ್ತದೆ. ರೊಟೇಟ್ ಆಗ್ತಾ ಆಗ್ತಾ ಮತ್ತೆ 2 ಅಥವಾ 3 ಚಿಲ್ಲಿಂಗ್ ಮಾಡಿ ಅದನ್ನ ಸೇಫಾಗಿ ಇಟ್ಟಿರ್ತೀವಿ. ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡಕ್ಕೆ ಈ ಥರ್ಮೋಮೀಟರ್ ಅನ್ನು ಪ್ರೊವೈಡ್ ಮಾಡಿದಿರಿ. ಹೌದು, ಅದು ಅಲ್ಲಿ ಎಷ್ಟಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾಗಬೇಕಲ್ಲ ಸರ್ ನಮಗೆ. ಏನೇ ಪ್ರಾಬ್ಲಮ್ ಇದ್ರೂ ಗೊತ್ತಾಗುತ್ತೆ. ಅದು ಹೋಮನೈಸರ್ ಸರ್, ಇದು ಪ್ಯಾಸ್ಟರೈಜರು. ಬನ್ನಿ ಸರ್, ಬನ್ನಿ. ಪ್ಯಾಕಿಂಗ್ ಮಾಡಬೇಕು ಅಂದ್ರೆ ಅಷ್ಟೇ ಆ ಹೋಮನೈಸರ್ ಯೂಸ್ ಮಾಡ್ತೀವಿ ಹೊರತು, ಇಲ್ಲಾಂದ್ರೆ ಏನು ಯೂಸ್. ಈಗೇನು ಸದ್ಯ ನಾವು ಪ್ಯಾಕಿಂಗ್ ಪ್ರೋಸೆಸ್ ಮಾಡ್ತೀವಿ, ಪ್ರೋಸೆಸ್ ಮಾಡೋದಕ್ಕೆ ಪ್ಯಾಸ್ಚರೈಸರ್ ಯೂಸ್ ಮಾಡ್ತಾ ಇದ್ದೀವಿ. ಅದು ಪ್ಯಾಕ್ ಮಾಡೋದು ಮಾತ್ರ, ಪ್ಯಾಕಿಂಗ್ ಮಾಡೋದಾದ್ರೆ ಮಾತ್ರ ಅದನ್ನ ಯೂಸ್ ಮಾಡ್ತೀವಿ. ಹೋಮನೈಸರ್ ಇದು ಹಾಲು ಗಟ್ಟಿ ಬರುತ್ತೆ, ಪ್ಯಾಕೆಟ್ ಹಾಲು ಗಟ್ಟಿ ಬರೋದಂದ್ರೆ ಹೋಮನೈಸರ್ ಹಾಲು ಮಾಡಿದ್ರೆ ಹಾಲು ಗಟ್ಟಿ ಬರುತ್ತೆ, ಥಿಕ್ನೆಸ್ ಚೆನ್ನಾಗಿರುತ್ತೆ. ನೋಡಿ, ನ್ಯೂ ಸ್ಪೆಷರ್ ಡಿಫ್ರೆಂಟ್ ಸೈಂಟಿಸ್ಟ್ ಪ್ಯಾಸ್ಚರೈಸೇಷನ್ ಅಂತ ಕಂಡುಹಿಡಿದು ಈಗ ಪ್ರಪಂಚಕ್ಕೆ ಎಷ್ಟು ಉಪಯೋಗ ಆಯ್ತು ನೋಡಿ. ಈಗ ಹೌದು, ಹಾಲನ್ನ ತಾತ್ಕಾಲಿಕವಾಗಿ ಕೆಡದ ರೀತಿಯಲ್ಲಿ ಪ್ಯಾಕ್ಚರೈಸ್ ಮಾಡ್ತಕ್ಕಂಥ ವಿಧಾನವನ್ನು ಮೊಟ್ಟ ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ರು. ಹೌದು ಸರ್, ಈಗೆಲ್ಲ ಸೊಸೈಟಿಗೆ ಭಾಳ ಯೂಸ್ ಆಗ್ತಿದೆ ಸರ್. ಹೌದು ಸರ್, ಇದು ಪ್ಯಾಕಿಂಗ್ ಮಿಷಿನ್ ಸರ್, ಪ್ಯಾಕಿಂಗ್ ಮಿಷಿನ್, ಪ್ಯಾಕಿಂಗ್ ಇನ್ಕ್ಯುಬೇಷನ್ ರೂಮ್, ಇದು ಇನ್ಕ್ಯುಬೇಷನ್ ಹೀಟಿಂಗ್ ರೂಮ್. ನಾವು ಮೊಸರೇನು ಪ್ಯಾಕಿಂಗ್ ಮಾಡಿದ್ರೆ ಮೊಸರಿಗೆ ಎಪ್ಪಾಕ್ಬೇಕು ಅಂದ್ರೆ, ಮೊಸರು ಎಪ್ಪಾಕ್ಬೇಕು ಇದಾಗ್ಬೇಕು ಅಂದ್ರೆ ಇದ್ರೊಳಗಡೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಸಿದ್ವಿ, ಬಟ್ ಯೂಸ್ ಮಾಡ್ತಾ ಇಲ್ಲ. ಮುಂದೆ ಏನಾದ್ರು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ನಾವು ಯೂಸ್ ಆಗ್ತದೆ. ಇದು ಕೋಲ್ಡ್ ರೂಮ್ಗಳು 2 ಇದೆ. ಕೋಲ್ಡ್ ರೂಮ್ಗೆ ಸದ್ಯಕ್ಕೆ ಈಗ ನಾವು ಮಾಡ್ತಾ ಇಲ್ಲಲ್ಲ, ಪ್ಯಾಕಿಂಗ್ ಮಾಡದೇ ಇರೋ ಕಾರಣ ಶೀಟ್ಸ್ನ ಸ್ಟಾಕ್ ಹಾಕೊಂಡಿದ್ದೀವಿ.
ಅಲ್ಲಿಂದ ತೂಕ ಆದ ಅಂತ ನಂತರ ಪ್ರತಿ ಪಾಯಿಂಟ್ ವೈಸ್ ಶಾಂಪಲ್ ತೆಗಿತೀವಲ್ಲ, ಪಾಯಿಂಟ್ ಅಂದ್ರೆ ಒಂದೊಂದು ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಎಷ್ಟು ಒಂದು ಕ್ಯಾನ್ ಆಗುತ್ತೋ, ಎರಡು ಕ್ಯಾನ್ ಆಗುತ್ತೋ, ಐದು ಕ್ಯಾನ್ ಆಗುತ್ತೋ, ಎಲ್ಲ ಒಂದು ಪಾಯಿಂಟ್ ಒಂದು ಕ್ರಿಯೇಟ್ ಮಾಡಿರ್ತೀವಿ, ಒಂದು ಕೋಡ್ ನಂಬರ್ ಕೊಟ್ಟಿರ್ತೀವಿ, 325, 326, 300 ಈ ಥರ ಒಂದು 101 ಹಿಡಿದು ಈ ಥರ ಹಿಂಗೆ ಪ್ರತಿ ಪಾಯಿಂಟ್ ವೈಸ್ ಒಂದೊಂದು ಕೋಡ್ ನಂಬರ್ ಕೊಡ್ತೀವಿ. ಒಬ್ಬ ವ್ಯಕ್ತಿಗೆ ಒಂದು ಕೋಡ್ ನಂಬರ್ ಕೊಟ್ಟಿರ್ತೀವಿ, ಆ ಕೋಡ್ ನಂಬರ್ ಹೊಡೆದ್ರೆ ಅಲ್ಲಿ ಸಿಸ್ಟಮಲ್ಲಿ ಅವ್ರ ಡೀಟೇಲ್ಸ್ ಓಪನ್ ಆಗುತ್ತೆ, ಯಾವ ಊರು, ಅವ್ರ ಅಕೌಂಟ್ ಡೀಟೇಲ್ಸು ಎಲ್ಲ ಓಪನ್ ಆಗುತ್ತೆ. ಅಲ್ಲಿಂದ ಅದನ್ನು ಹಾಲಿನ ಶ್ಯಾಂಪಲ್ ಬಾಟ್ಲಲ್ಲಿ ಶ್ಯಾಂಪಲ್ ತಗೊಂಡ ನಂತರ ಇಲ್ಲಿ ಲ್ಯಾಬಿಗೆ ಬರುತ್ತೆ ಸರ್, ಲ್ಯಾಬ್ ಟೆಸ್ಟಿಂಗ್. ಇಲ್ಲಿ ಲ್ಯಾಬ್ ಟೆಸ್ಟಿಂಗು ಈ ಏನೇನು ಟೆಸ್ಟ್ ಮಾಡ್ತೀರಿ ಸರ್ ಲ್ಯಾಬಲ್ಲಿ? ಲ್ಯಾಬಲ್ಲಿ ಫ್ಯಾಟು, SNF, ಮತ್ತೆ ಅಡಟ್ರೇಷನ್ ಏನಾರು ಇದ್ರೆ ಅಡಟ್ರೇಷನ್ ಚೆಕ್ ಮಾಡ್ತೀವಿ, ಕಲಬೆರಿಕೆ, ಕಲಬೆರಿಕೆ ಹಾಲು ಏನಾದ್ರು ಬಂದಿದ್ರೆ ಎಲ್ಲವನ್ನು ಚೆಕ್ ಆಗ್ತದೆ ಸರ್, ಇಲ್ಲಿ ಎಲ್ಲ ರೀತಿನಲ್ಲೂ ಚೆಕ್ ಆಗುತ್ತೆ. ಹಂಗೇನಾದ್ರೂ ಬೈ ಚಾನ್ಸ್ ಚೆನ್ನಾಗಿಲ್ಲ, ಹಾಲು ಏನಾದ್ರು ತೊಂದರೆ ಇದೆ, ಅದರಲ್ಲಿ ಏನಾರು ಕಲಬೆರಿಕೆ ಇದೆ ಅಂದರೆ ಅಂಥ ಹಾಲನ್ನ ವಾಪಸ್ ಕಳಿಸ್ತೀವಿ, ರಿಟರ್ನ್ ಮಾಡಿ. ಒಂದೊಂದು ಪಾಯಿಂಟಿಂದ ಈ ರೀತಿ ಬಾಟ್ಲಲ್ಲಿ ಒಂದು ಕ್ಯಾನ್ ಒಂದಲ್ಲ ಸರ್, ಪ್ರತಿ ಪಾಯಿಂಟ್ ಒಂದು, 5 ಕ್ಯಾನ್ ಬಂದ್ರೆ ಒಂದು ಪಾಯಿಂಟ್ ಅಲ್ಲಿ 10 ಕ್ಯಾನ್ಗೂ ಇಷ್ಟೇ ತಗೊಳ್ಳೋದು, ಒಂದು ಕ್ಯಾನ್ ಬಂದ್ರೂ ಅಷ್ಟೇ ತಗೊಳ್ತೀವಿ. ಬಾಟ್ಲು ಶಾಂಪಲ್ ಬಾಟ್ಲ್ ಫ್ಯಾಟ್ ಮಿಷನ್ ಸರ್, ಫ್ಯಾಟು SNF ಚೆಕ್ ಮಾಡೋ ಅಂತ ಮಿಷನ್, ಅಲ್ಲಿ ಕಂಪ್ಯೂಟರಲ್ಲಿ ಆಟೋಮೆಟಿಕ್ ಎಂಟ್ರಿ ಆಗ್ತದೆ, ಅಲ್ಲಿ ಎಂಟ್ರಿ ಆಟೋಮೆಟಿಕ್ ಎಂಟ್ರಿ ಆಗ್ತದೆ ಸೀರಿಯಲ್ ಪ್ರಕಾರ. ನೋಡಿ ಸರ್, ಇದು ಎಲ್ಲ ಟೆಸ್ಟ್ನು ಆಗುತ್ತೆ ಇದರಲ್ಲಿ, ಇದು ಮಾಲ್ಟೋ ರಿಡಕ್ಷನ್ ಅಂತ ಹೇಳ್ಬಿಟ್ಟು ಇರ್ತದೆ, ಅದು ಮಾಲ್ಟೋಸ್ ಅಂತ ಇನ್ನೊಂದಿದೆ, ನ್ಯೂಟ್ರಲೈಸರು. ಅದೇ ರೀತಿ ಎಲ್ಲ ಟೆಸ್ಟು, ಯಾವುದು ಹಾಲಿಗೆ ಏನೇನು ಟೆಸ್ಟ್ ಮಾಡಬೇಕು, ಹೈಡ್ರೋಜನ್ ಫೆರಾಕ್ಸೈಡು, ಮತ್ತು ಸ್ಟಾರ್ಚು, ಸ್ಟಾರ್ಚ್ ಇರ್ಬೋದು, ಶುಗರ್ ಇರ್ಬೋದು, ಸಾಲ್ಟ್ ಇರ್ಬೋದು, ಯೂರಿಯಾ ಇರ್ಬೋದು. ಈಗ ಅದು ಇದರಲ್ಲಿ ಒಂದೊಂದು ಮಾಡಿಬಿಟ್ಟು ಸ್ಟ್ರಿಪ್ ಇದಾವೆ ಸರ್, ಈ ಥರ ಮ್ಯಾಚ್ ಮಾಡೋದು, ಇದು ಮ್ಯಾಚ್ ಮಾಡಿ ನೋಡೋವಂಥದ್ದು. ಸ್ಟ್ರಿಪ್ಗಳಲ್ಲಿ ಹಾಲಿಗೆ ಹಿಂಗೆ ಎಜ್ಜಿಬಿಟ್ಟು ಒಂದೊಂದು ಸ್ಟ್ರಿಪ್ನ ಇಟ್ಟರೆ ಅದು ಒಂದು 5 ನಿಮಿಷದೊಳಗಡೆ ರಿಸಲ್ಟ್ ಬರುತ್ತೆ, ಕಲರ್ ಚೇಂಜ್ ಆಗೋಂಥ ರಿಸಲ್ಟ್ ಬರುತ್ತೆ. ಇದು ಫ್ಯಾಟ್ ಮಿಷನೇ ಸರ್, ಇದು ಮ್ಯಾನ್ಯುವಲ್ಲು ಅಂದ್ರೆ ಗರ್ಭರ್ ಫ್ಯಾಟ್ ಅಂತ ಹೇಳ್ಬಿಟ್ಟು ಎಲ್ಲ ಇದಕ್ಕೇನು ಹಾಕ್ಬೇಕು, ಈ ಥರ ಒಂದು ಇದಕ್ಕೆ ಹಾಕ್ತೀವಿ, ಇದು ಹಾಕಿ ಇದರಲ್ಲಿ ಸೆಂಟ್ರಿಫ್ಯೂಗೇಷನ್ ಮಾಡಿ ರೊಟೇಟ್ ಬರುತ್ತೆ. ಇದೆಲ್ಲ ಕಂಪ್ರೆಸರ್ ಸೆಕ್ಷನ್, ಎಲೆಕ್ಟ್ರಿಸಿಟಿ ಏನಿದೆ ನಮ್ದು, ಇದು ಕಂಪ್ರೆಸರ್, ಇಲ್ಲಿ ಎಲ್ಲ ಇದನ್ನು ಕರೆಂಟಿಂದ ಏನು ಇದಾಗ್ತದೆ ಎಲ್ಲ ಇಲ್ಲಿ ಈ ಸೆಕ್ಷನಲ್ಲಿ ಇರ್ತದೆ. ಅದು IPT ಸೆಕ್ಷನ್ ಅಂತ ಹೇಳ್ಬಿಟ್ಟು 20,000 ಲೀಟ್ರ್ ಕೆಪಾಸಿಟಿ ವಾಟ್ರ್ ಇರ್ತದೆ, ಅದಕ್ಕೆ ಚಿಲ್ಲಿಂಗ್ ವಾಟ್ರು, ಈ ಕಂಪ್ರೆಸರಿಂದ ಎಲ್ಲ ಚಿಲ್ ಆಗ್ತದೆ, ಅದು ಕೋಲ್ಡ್ ಆಗ್ತದೆ. ಇದು ಪೈಪ್ ಲೈನ್ ಎಲ್ಲ ರೊಟೇಟ್ ಆಗ್ತಾ ಇರ್ತದೆ. ಈಗ ಬಾಯ್ಲ್ ಎಲ್ಲ ಆಗ್ತದೆ ಸರ್, ಅದು ಬಾಯ್ಲ್ ಏನಾಗಲ್ಲ, ಮಿಷನ್ಗಳು ಹೀಟ್ ಆಗ್ತದಲ್ಲ, ಹಾಲು ಕೋಲ್ಡ್ ಆಗೋದಕ್ಕೂ ಆ ನೀರು ಸಪೋರ್ಟ್ ಮಾಡ್ತದೆ. ಅದೆಲ್ಲ ನೋಡಿ, ಐಸ್ ಆಗಿದೆ ಅಲ್ಲಿ, ಎಲ್ಲ ಐಸ್ ಆಗಿದೆ, ಪೈಪ್ ಲೈನಲ್ಲಿ ಹೋಗ್ತಾ ಇರ್ತದೆ. ಅದು ಒಂದ್ ಸೈಡು ಈ ನೀರು ಹೋಗ್ತದೆ ಒಂದ್ ಪೈಪ್ ಲೈನಲ್ಲಿ, ಮತ್ತೊಂದು ಸೈಡು ಹಾಲು ಬರುತ್ತೆ, ಬಟ್ ಅದು ಸ್ಪರ್ಶ ಅಷ್ಟೇ, ಒಳಗಡೆ ಮಿಕ್ಸ್ ಆಗಲ್ಲ, ನೀರು ಮಿಕ್ಸ್ ಆಗಿಲ್ಲ. ಆ ಥರ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೊಂದು ರನ್ನಿಂಗ್ ಇರ್ತದೆ. ಎಲ್ಲ ಡಬಲ್ ಮಿಷನ್ನೇ ಇಟ್ಟಿದ್ದೀವಿ. ಇದು ಅಷ್ಟೇ, ಕಂಪ್ರೆಸರು ಅಷ್ಟೇ, ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಮತ್ತೊಂದು ರನ್ನಿಂಗ್ ಆಗ್ತದೆ, ಸ್ಟಾಪ್ ಆಗಂಗಿಲ್ಲ. ಸ್ಟಾಪ್ ಆಗಂಗಿಲ್ಲ. ಹಾಲು ಹಾಲಾದ್ರಿಂದ ಯಾವುದೇ ಕಾರಣಕ್ಕೂ ಹಾಲಿಗೆ ಬೇಗ ಕೆಡೋಂಥ ಒಂದು ಇದಿದೆ, ಅದರಿಂದ ಒಂದು ಸ್ಪೇರ್. ಅದು ಅಷ್ಟೇ, ಚಿಲ್ಲಿ ಎಲ್ಲ ಡಬಲ್ ಇಟ್ಟಿದ್ದೀವಿ. ಇದು ಬಾಯ್ಲರ್ ಸರ್, ಬಾಯ್ಲರ್ ಇದರಲ್ಲಿ ನೀರನ್ನ ಇದು ಮಾಡ್ತೀವಿ, ಕಾಯಿಸ್ತಾ ಇರ್ತದೆ ಬಾಯ್ಲರು. ಪ್ರತಿ 2 ದಿನಕ್ಕೊಂದ್ಸಲ ಬಾಯ್ಲರ್ ಆನ್ ಮಾಡ್ತೀವಿ, ಪೈಪ್ ಲೈನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹಾಟ್ ವಾಟ್ರು ಯೂಸ್ ಮಾಡ್ತೀವಿ. ಪ್ರತಿದಿನ ಹೀಟ್ ಆಗ್ತಾ, ಪ್ರತಿ ಪೈಪ್ ಲೈನ್ ಕ್ಲೀನ್ ಮಾಡೋದು ಪ್ರತಿದಿನ ಇರ್ತದೆ, ಬಟ್ ಇದನ್ನ ಇದು ಮಾ ಏನು
ಆ ಪೈಪ್ ಲೈನ್ ಎಲ್ಲ ಇನ್ನೂ ಸ್ವಚ್ಛವಾಗಿ ಆಸಿಡ್ ಕ್ಲೀನಿಂಗ್ ಅದು ಇದು ಎಲ್ಲ ಮಾಡ್ತೀವಿ. ಹಾ ಮಾಡ್ಬೋದು, ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರನೇ ಬಾಯ್ಲರ್ ಪ್ರತಿದಿನ ಹೈಜೆನಿಕ್ ಆಗಿ ಪ್ರೊಡಕ್ಷನ್. ಹೌದು ಪ್ರೊಡಕ್ಷನ್. ಇದು ಕಂಡೆನ್ಸಿಂಗ್ ಕಾಯಿಲ್ ಅಂತ ಹೇಳ್ಬಿಟ್ಟು ಅದು ನೀರು ಒಳಗಡೆ ಮಿಷನರಿ ಸೀಟ್ ಆದದ್ದು ಇದೆಲ್ಲ ಇಲ್ಲಿ ರೊಟೇಟ್ ಆಗಿ ಒಳಗಡೆ ಹೊರಗಡೆ ಓಡಾಡ್ತಾ ಇದೆ. ಹೌದು ಕೂಲಿಂಗ್ ಆಗುತ್ತೆ. ಸರ್ ಒಂದು 10,000 liters ಬರ್ತಾ ಇದೆ ಸರ್, ಬೆಳಿಗ್ಗೆ ಸಂಜೆ ಎರಡು ಟೈಮಿಂದ 10,000 liters ಬರ್ತದೆ. ಒಂದು 200-300 ಪ್ಲಸ್ ಆರ್ ಮೈನಸ್. ಯಾವ ಟೈಮಿಂಗ್ಸ್ ಅಲ್ಲಿ ಬರ್ತದೆ ಸರ್ ನಿಮಗೆ? ಬೆಳಿಗ್ಗೆ ಒಂದು 7:30 ಸ್ಟಾರ್ಟ್ ಆಗ್ತದೆ ಸರ್. 7:30 ಒಂದು 9:30-9:30 ಮುಗಿತದೆ. ರಾತ್ರಿನೂ ಅದೇ ರೀತಿ. ಹೌದು ರಾತ್ರಿನೂ ಅದೇ ರೀತಿ 7:00-7:30 ಸ್ಟಾರ್ಟ್ ಆಗ್ತದೆ. ಅಲ್ಲಿ ಗಾಡಿಗಳು ಬರ್ತವೆ, 7:30-9:30 ಕ್ಲೋಸ್ ಆಗ್ತದೆ. ಬೆಳಗ್ಗೆಗೂ ಸಾಯಂಕಾಲಕ್ಕೂ ಬೇಗ ಒಂದು 1/2 hour ಬೇಗ ಮುಗಿತದೆ. ಸಂಜೆ ಬೇಗ ಮುಗಿತದೆ. ಹಾಲು ಕರೀತಾರಲ್ಲ. ಹೌದು ಈಗ ರೈತರಿಂದ ನಿಮಗೆ ಬರುತ್ತೆ ಸರ್ ಹಾಲು. ಓಕೆ. ಇವರು ನಿಮ್ಮ ಸಪೋರ್ಟರ್ಸ್ ಆಗುತ್ತೆ. ನಂತರ ಅವರಿಗೆ ಪೇಮೆಂಟ್ ಯಾವ ತರ ಮಾಡ್ತೀರಿ ಸರ್ ನೀವು? ಡೈಲಿನೋ ಅಥವಾ ವೀಕ್ಲಿ ಅಥವಾ ಮಂತ್ಲಿ ಯಾವ ತರ? ಇಲ್ಲ ಸರ್, ಪ್ರತಿ 15 days ಪೇಮೆಂಟ್ ಮಾಡ್ತೀವಿ. 15 days ಅಂದ್ರೆ ನಿಮಗೆ 17th ಮತ್ತೆ 2nd ಪ್ರತಿ ತಿಂಗಳಲ್ಲಿ. ಮತ್ತೆ 17th ಮತ್ತೆ 2nd ಪ್ರತಿ ತಿಂಗಳ ತಿಂಗಳಲ್ಲಿ ಯಾವಾಗ್ಲೂ ರಜಾ ಬಂದ್ರೆ ಅಷ್ಟೇ ಒಂದಿನ ಮುಂದೆ ಹಿಂದೆ ಆಗ್ತದೆ ಸರ್, ಅಷ್ಟು ಬಿಟ್ರೆ ಯಾವಾಗ್ಲೂ ಆಗಿಲ್ಲ ನಮ್ಮಲ್ಲಿ. ಪ್ರತಿ 17th ಮತ್ತೆ 2nd ಪೇಮೆಂಟ್ ಆಗಿದೆ. ಅಂದ್ರೆ 1-15 17th ಆಗ್ತಿವಿ, ಮತ್ತೆ 16-30-31 ಏನ್ ಬರುತ್ತೆ ಅದನ್ನ 2nd ಪೇಮೆಂಟ್ ಮಾಡ್ತಾ ಇದೀವಿ. ರೈತರಿಗೆ ಶ್ರಮ ಕೊಡದಂಗೆ ಇಲ್ಲ, ಪೇಮೆಂಟ್ ಅನ್ನ ಯಾವ್ದನ್ನು ಪೆಂಡಿಂಗ್ ಇಟ್ಟಿಲ್ಲ ಸರ್. ಪೆಂಡಿಂಗ್ ಯಾವ್ದು ಮಾಡಿ ಅದೇ ಮುಖ್ಯ. ಯಾಕಂದ್ರೆ ರೈತರಿದ್ರೇನೆ ನಾವುಗಳೆಲ್ಲ ನಡ್ಸಕ್ ಆಗೋದಿಲ್ಲ, ಬೇಸಿಕ್ ಅಲ್ಲಿಂದ ಉತ್ಪತ್ತಿ ಆಗೋದು. ಹೌದು ಸರ್. ಆಮೇಲೆ ಗಾಡಿಯವ್ರಿಗೂ ಅದೇ ರೀತಿ ಪೇಮೆಂಟ್ ಆಗ್ತೀವಿ. ಏನು ಈಗ ಟಾಟೇಸ್ ಆಗ್ಬೋದು, ಈ ಬುಲರೋ ಮತ್ತೆ ಏನು ಟ್ಯಾಂಕರ್ ಆಗ್ಬೋದು, ಎಲ್ಲರಿಗೂ ಅಷ್ಟೇ. ಅವ್ರಿಗೂ 15 days ಯೂನಿಟಿಂದಲೇ ಪೇಮೆಂಟ್, ಅವ್ರಿಗೆ ಪೇಮೆಂಟ್ ಆಗ್ತಿದ್ವಿ. ಅವ್ರಿಗೆ ನಮ್ಮ ಕಂಪ್ನಿಯಿಂದನೇ ಪೇಮೆಂಟ್ ಆಗುತ್ತೆ. ಅವ್ರಿಗೂ ಅಷ್ಟೇ, 5th ಮತ್ತೆ 20th ಗಾಡಿಯವ್ರಿಗಿದೆ. 10th ನಮ್ಮ ಸಿಬ್ಬಂದಿಗೆಲ್ಲ ಸ್ಯಾಲ್ರಿ ಇದೆ. ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅದೇ ಪ್ಲಾಂಟ್ ಅನ್ನು ಕೂಡ ಬಹಳ ಹೈಜೆನಿಕ್ ಆಗಿ ಇಟ್ಕೊಂಡಿದ್ದೀರಿ ಸರ್. ಸ್ವಚ್ಛತೆ ಬಹಳ ಮುಖ್ಯ ಸರ್. ಹೌದು ಸರ್. ಈ ಫುಡ್ ಡಿಪಾರ್ಟ್ಮೆಂಟ್ ಅಂದ್ರೆ ಈ ಮಿಲ್ಕ್ ಅಲ್ಲಂತೂ ತುಂಬಾನೇ ಇಂಪಾರ್ಟೆಂಟ್, ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ. ಹೇಳ್ದಂಗೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿ ಪೇಷಂಟ್ ಎಲ್ಲರಿಗೂ ಸಪ್ಲೈ. ಯಾವುದೇ ಸ್ಟ್ರೈಕ್ ಗಳಾದ್ರೂ ಕೂಡ ಮಿಲ್ಕ್ ಅಲ್ಲಿ ಸ್ಟಾಪ್ ಮಾಡಲ್ಲ. ಇಲ್ಲ ಇಲ್ಲ, ಇದು ಬಹಳ ಮುಖ್ಯವಾದಂತ ಒಂದು ಫುಡ್ ಪ್ರಾಡಕ್ಟ್ ಇದು. ಹೌದು ಸರ್. ನೀವು ಟ್ಯಾಂಕರ್ 15,000 ಒಂದ್ ದಿವಸದ್ದು, 15,000 ಅಂದ್ರೆ ಬೆಳಿಗ್ಗೆ ಸಂಜೆ ಮತ್ತೆ ಮಾರ್ನಿಂಗ್ ದು ಮೂರು ಟೈಮ್ದು ಸೇರಿ ಟ್ಯಾಂಕರ್ 15,000 ಕೆಪಾಸಿಟಿ ಗಾಡಿಗಳಿಗೆ ತುಂಬಿ ಹೊರಗಡೆ ಡೈರಿಗಳಿಗೆ ಕಳಿಸ್ತೀವಿ ಸರ್. ಅವ್ರಿಗೂ ಹಂಗೆ 2-3 ಅಥವಾ ವೀಕ್ಲಿ ಪೇಮೆಂಟ್ ಇರ್ತದೆ. ಅವ್ರಿಗು ನಾವೇ ಪೇಮೆಂಟ್ ಮಾಡೋದು. ಅಲ್ಲ, ಇದು 19,000 ಚಿಲ್ಲರೆ ಇದೆ, ಬಟ್ 15,000 liters ಕೆಪಾಸಿಟಿದಕ್ಕೆ ನಾವು ಗಾಡಿಗೆ ಕಳಿಸ್ತಾ ಇರೋದು. ಏನಾದರೂ ತೊಂದರೆ ಆಗಿ 15,000 ಗಾಡಿ ತೊಂದರೆ ಆಗಿ ಇದ್ದಾಗ ಈ ತರ ಒಂದು ಸ್ವಲ್ಪ ದೊಡ್ಡ ಗಾಡಿ ಕಳಿಸ್ತಾರೆ. ಅದರಲ್ಲೂ 15,000 liters ಅಥವಾ 500 liters ಪ್ಲಸ್ ಆರ್ ಮೈನಸ್ ಆ ತರ ಹೋಗ್ತದೆ. ಓಕೆ, ನೋಡಿದ್ರಲ್ಲ ಇದಿಷ್ಟು ಬಂದು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಇದೇ ರೀತಿಯಾದ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಿ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.